ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಬಂದುಬಿಟ್ಟು ಅಮ್ಮ ಮಾಡ್ತಾರೆ. ಬಟ್ ಅಮ್ಮ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ಎಲ್ಲ ಪೌಡರ್ ಥರ ಮಾಡಿಬಿಟ್ಟು ಅದಕ್ಕೆ ಜಾಸ್ತಿ ತುಪ್ಪ ಹಾಕಿ ಉಂಡೆ ಕಟ್ತಾರೆ. ಇಲ್ಲ ಅಂದರೆ ಇದು ಎಂತ ಬೆಲ್ಲನ ಜಾಸ್ತಿ ಹಾಕಿ ಉಂಡೆ ಮಾಡ್ತಾರೆ. ಬಟ್ ನಾನು ಆ ರೀತಿ ಬೇಡ ಅಂತ ಇದು ಖರ್ಜೂರನ್ನ ಎಲ್ಲ ಹಾಕ್ಕೊಂಡು ನಾನು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಅವರು ಅವಾಗೆಲ್ಲ ಇದೆಲ್ಲ ಹಾಕ್ತಾ ಇರಲಿಲ್ಲಂತೆ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಅವೆಲ್ಲ ಅವಾಗ ಅಷ್ಟು ಗೊತ್ತಿರಲಿಲ್ಲ ಅಲ್ಲ. ಅದಕ್ಕೋಸ್ಕರ ಇವಾಗ ನಾನು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಒಳ್ಳೆಯದು, ಆಮೇಲೆ ಮಿಲ್ಕ್ ಪ್ರೊಡಕ್ಷನ್ಗೂ ಚೆನ್ನಾಗಿ ಇದಾಗತ್ತೆ ಅಂತ, ಅಂದರೆ ಮಿಲ್ಕ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ ಏನೇನಿದೆ ಅಂತ. ಆಮೇಲೆ ಅವಾಗೆಲ್ಲ ಹೆಂಗೆ ಮಾಡ್ತಿದ್ದೆ ಅಂದರೆ, ಈ ಡ್ರೈ ಫ್ರೂಟ್ಸು, ಈ ವಾಲ್ನಟ್ಸು ಮತ್ತು ಅದು ಇದು ನೆನೆಸ್ಕೊಂಡು ಹಾಗೆ ತಿಂತಾ ಇದ್ದೆ. ನನಗೆ ಅದೆಲ್ಲ ರುಬ್ಕೊಂಡು ಕುಡಿಯೋಕ್ಕೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಒಂದೊಂದು ದಿವಸ ಮರ್ತೇ ಹೋಗ್ತಾ ಇತ್ತು, ಅದಕ್ಕೋಸ್ಕರ ಒಂದೊಂದು ದಿವಸ ಮಿಸ್ ಆಗ್ತಿತ್ತು. ಈ ಥರ ಲಡ್ಡು ಮಾಡಿ ಇಟ್ಕೊಂಡ್ರೆ ನಮಗೆ ಸ್ನ್ಯಾಕ್ಸ್ ಥರನೂ ಇರುತ್ತೆ ಅಂತ, ಈ ಬೇಕ್ರಿ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಮಾಡಿ ಇಟ್ಕೊಂಡಿರೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗಾಗತ್ತೆ ನೋಡೋಣ. ಇಲ್ಲಿ ನಾನು ಫಸ್ಟ್ಗೆ ನಿಮಗೆ ಏನೇನೆಲ್ಲ ಬೇಕು ಅಂತ ಡೀಟೇಲಾಗಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಒಂದು ಕಪ್ ಆಗೋಷ್ಟು ನಾನು ಬಾದಾಮಿ ತೊಗೊಂಡಿದ್ದೀನಿ, ಒಂದು ಕಪ್ ಗೋಡಂಬಿ ತೊಗೊಂಡಿದ್ದೀನಿ, ನಾನು ಕಪ್ ಅಳತೆಲಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ಪು ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ಕೆಲವೊಬ್ರಿಗೆ ವಾಲ್ನಟ್ಸ್ ಇಷ್ಟ ಆಗಲ್ಲ, ಬೇಕಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಅರ್ಧ ಇದನ್ನು ಪಿಸ್ತಾನ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಸಣ್ಣ ಸಣ್ಣದಾಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಅದನ್ನು ಕುಟ್ಕೊಂಡೋ ಇಲ್ಲ ರುಬ್ಕೊಂಡೋ ಯಾವ ರೀತಿನಾದರೂ ಮಾಡ್ಕೋಬೋದು. ನಾನು ಒಟ್ಟು ಈ ರೀತಿ ಮಾಡ್ತೀನಿ. ಮತ್ತು ಇನ್ನೊಂದು ಪ್ಲೇಟಿಗೆ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಹಾಗೆ ಎರಡು ಸ್ಪೂನ್ ಆಗೋಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇದೆಲ್ಲ ತುಂಬ ಒಳ್ಳೆಯದು ಮಿಲ್ಕ್ ಪ್ರೊಡಕ್ಷನ್ಗೆ, ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿಕೊಳ್ಳೇಬೇಕು. ಆಮೇಲೆ ಇಲ್ಲಿ ಸನ್ಫ್ಲವರ್ ಸೀಡ್ಸು ಒಂದು ಕಾಲು ಕಪ್ ತೊಗೊಂಡಿದ್ದೀನಿ. ಆಮೇಲೆ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇನ್ನೂ ಬೇರೆ ಬೇರೆ ಸೀಡ್ಸ್ಗಳು ಸಿಗುತ್ತೆ, ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಇಷ್ಟ ಬಂದಿದ್ದು ಸೀಡ್ಸ್ನ ಆ್ಯಡ್ ಮಾಡ್ಕೋಬೋದು, ಓಕೆನಾ? ಆಮೇಲೆ ಇದಿಷ್ಟು ಜೋಡಿಸ್ಕೊಂಡು ಆದಮೇಲೆ ನಾನು ಒಂದು ಕಪ್ ಆಗೋಷ್ಟು ಫುಲ್ಲು ಕೊಕೊನಟ್, ಇದು ಡ್ರೈ ಕೊಕೊನಟ್ ಅಂತಾರಲ್ಲ ಒಣ ಕೊಬ್ಬರಿ, ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ನೀವಿದ್ರ ಜಾಗದಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂತಲೇ ಸಿಗುತ್ತೆ, ಬೇಕಾದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದೇನು ಒಂದು 30 ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ಆಮೇಲೆ ಇದು ನೋಡಿ ಅಂಟು, ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಇದು ಒಂದು 50 ಗ್ರಾಮ್ ಬೇಕಾಗುತ್ತೆ. ಆಮೇಲೆ ದ್ರಾಕ್ಷಿ ಮತ್ತು ಇದನ್ನು ಡೇಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗತ್ತೆ ನಮಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ಳೋದಕ್ಕೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ಡೀಟೇಲಾಗೇ ತೋರಿಸ್ತೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ನಾನು ಒಂದು ದಪ್ಪ ತಳದ್ದು ಪಾತ್ರೆನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಸ್ವಲ್ಪ ದಪ್ಪ ತಳದ ಪಾತ್ರೆನ ತೊಗೊಳ್ಳಿ. ಈಗ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ನಂದಿನಿ ತುಪ್ಪ. ನೀವು ಆರಾಮಾಗಿ ಮನೇಲಿ ಮಾಡಿರೋ ತುಪ್ಪ ಎಲ್ಲದನ್ನು ಯೂಸ್ ಮಾಡ್ಕೋಬೋದು. ಒಟ್ಟು ನಾನು ಯಾವುದು ಯೂಸ್ ಮಾಡ್ತೀನಿ ಅಂದರೆ, ನಂಗೆ ನಂದಿನಿ ಬ್ರ್ಯಾಂಡ್ದು ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಿದ್ದೀನಿ. ದಪ್ಪ ತಳದಲ್ಲೇ ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ತುಪ್ಪ ಆಗಲಿ, ಹುರ್ಕೊಳ್ಳೋಕ್ಕಾಗಲಿ, ತುಂಬ ತುರಿಬೇಕು ನಾವು. ಅದಕ್ಕೋಸ್ಕರ ಫಸ್ಟು ನಾನು ಬರೀ ಬಾದಾಮಿನ ಹಾಕ್ಕೊಂಡು ಹುರ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಸ್ವಲ್ಪ ರೋಸ್ಟ್ ಆಗೋದು ಲೇಟ್ ಅಲ್ವಾ. ಬಟ್ ಆಮೇಲೆ ಏನೆಲ್ಲ ಒಟ್ಟಿಗೆ ಹಾಕೋಣ ಅಂತ ಎಲ್ಲದನ್ನು ಹಾಕ್ತಾ ಇದ್ದೀನಿ. ಇದನ್ನ 4 ಮಾತ್ರ ಹುರ್ಕೋತೀನಿ ನಾನು, ದ್ರಾಕ್ಷಿ ಹುರ್ಕೊಳ್ಳೋದಿಲ್ಲ. ನನಗೆ ಪರ್ಸ್ನಲಿ ಈ ದ್ರಾಕ್ಷಿ ತುಪ್ಪದಲ್ಲಿ ಹುರಿದಾಗ ಒಂಥರ ದಪ್ಪ ಆಗಿಬಿಟ್ಟಿರುತ್ತಲ್ಲ, ಆ ಥರ ತಿನ್ನಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ದ್ರಾಕ್ಷಿನ ಹುರ್ಕೋತಾ ಇಲ್ಲ. ಏನು 4 ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು, ಬೇಕಂದರೆ ತುಪ್ಪ ಹಿಂಗೆ ಆ್ಯಡ್ ಮಾಡ್ಕೋತಾ ಇರಿ. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಬೇಕು. ಒಂದು 10-15 ನಿಮಿಷ ಪೇಷನ್ಸಾಗಿ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಉಂಡೆ ಟೇಸ್ಟು ಬರುತ್ತೆ, ಓಕೆನಾ? ಲಾಸ್ಟಲ್ಲಿ ನೋಡಿ, ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ನಾನು ದ್ರಾಕ್ಷಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡ್ಕೋತೀನಿ, ಅದನ್ನು ಹುರ್ಕೊಳ್ಳೋದಿಲ್ಲ ನಾನು. ನಿಮ್ಗೆ ಬೇಕಂದರೆ ಆ ರೀತಿ ಇಷ್ಟ ಆಯಿತು ಅಂದರೆ ನೀವು ಕ್ಲೀನಾಗಿ ತುಪ್ಪದಲ್ಲಿ ಹುರ್ಕೊಂಡು, ಪಾಯಸಕ್ಕೆಲ್ಲ ಹಾಕ್ತಿರಲ್ಲ ಆ ರೀತಿ ಹುರ್ಕೊಂಡು ನೀವು ಸೇರಿಸ್ಕೊಳ್ಳಿ. ಇದಾದಮೇಲೆ
ನಾನು ಇದೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ, ಯಾಕೆಂದರೆ ನಾವು ಇನ್ನೂ ಬೇರೆದೆಲ್ಲ ಹುರ್ಕೊಳ್ಳೋದು ಇದೆ. ಈಗ ನಾನು ತುಪ್ಪ ಏನೂ ಹಾಕೋತಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಗಸಗಸೆ ಮತ್ತು ಇದನ್ನು ಎಳ್ಳನ್ನು ತೊಗೊಂಡಿದ್ನಲ್ಲ ಅದು, ನೀವು ಬೇಕಾದರೆ ಬ್ಲ್ಯಾಕ್ ಕಲರ್ ಎಳ್ಳು ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನೆರಡನ್ನು ಮಾತ್ರ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ, ಆಮೇಲೆ ಅದು ಕ್ಲೀನಾಗಿ ರೋಸ್ಟ್ ಆಗೋದಿಲ್ಲ ಅಂತ. ಆಮೇಲೆ ಇಲ್ಲಿ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸನ್ನ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡಬೇಕು. ಎಲ್ಲದೂ ಒಂಥರ ಕ್ರಿಸ್ಪಿ ಆಗಬೇಕು, ಕರುಮ್ ಕರುಮ್ ಅನ್ನಬೇಕು ಹಿಂಗೆ ಕಚ್ಚಿದಾಗ. ಆ ರೀತಿ ಚೆನ್ನಾಗಿ ಹುರ್ಕೋಬೇಕು ನೀವು ಲೋ ಫ್ಲೇಮಲ್ಲಿ. ಆಮೇಲೆ ಲಾಸ್ಟಲ್ಲಿ ಇದನ್ನು ಒಣ ಕೊಬ್ಬರಿ ಏನು ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋಲ್ಲ, ಇದನ್ನು ಹಾಕ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ. ನೋಡಿ ಇಷ್ಟೊಂದು ಮಿಕ್ಸ್ಚರ್ ಆಗುತ್ತೆ. ನೀವು ಬರೀ 100 ಗ್ರಾಮಿಗೆ ಮಾಡ್ಕೊತೀರಾ ಅಂದರೆ ಹತ್ತತ್ರ 30 35 ಉಂಡೆ ನೀವು ಇದರಲ್ಲಿ ಆರಾಮಾಗೆ ಮಾಡ್ಕೋಬೋದು. ಈಗ ನಾನು ಅದನ್ನು ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ ಮೇನ್ ಲಡ್ಡುಗೆ ಬಾಣ್ತಿಯವರಿಗೆ ಮೇನ್ ಬೇಕಾಗಿರೋದು, ನೀವು ಯಾವುದನ್ನು ಬೇಕಾದ್ರೂ ಸ್ಕಿಪ್ ಮಾಡಿ, ಈ ಅಂಟನ್ನು ಮಾತ್ರ ಸ್ಕಿಪ್ ಮಾಡೋಂಗಿಲ್ಲ. ಇದು ಅಂಟನ ತಗೊಂಡು ಸ್ವಲ್ಪ ಜಾಸ್ತಿ ತುಪ್ಪ ಹಾಕೋಬೇಕು ಇದಕ್ಕೆ. ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಅದೆಷ್ಟು ಚೆನ್ನಾಗಿ ದಪ್ಪ ದಪ್ಪ ಆಗುತ್ತೆ ನೋಡಿ, ಒಂಥರ ಸೇಮ್ ಮಂಡಕ್ಕಿ ನಾವು ಹೇಗಿರುತ್ತೋ ಮಂಡಕ್ಕಿ ಥರ ಆಗುತ್ತೆ ಅದು. ಚೆನ್ನಾಗೆ ನೀವು ತುಪ್ಪದಲ್ಲಿ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಇದಕ್ಕೊಂದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಈ ಥರ ಕ್ಲೀನಾಗೆ ನೋಡಿ ಎಷ್ಟು ದಪ್ಪ ಆಗೋಯ್ತು ಅದು, ಕ್ರಿಸ್ಟಲ್ ಥರ ಒಂಥರ ಹಿಂಗೆ ಕೈಯಲ್ಲೇ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಆ ರೀತಿ ಆಗುತ್ತೆ. ಈ ರೀತಿ ಚೆನ್ನಾಗೆ ಇದು ಮಾಡ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು, ತೋರಿಸ್ತೀನಿ ನಾನು. ಆಮೇಲೆ ಅದೇ ಬಾಣಲಿಗೆ ಇದು ಲಾಸ್ಟ್ ಪ್ರೊಸೀಜರ್, ಮತ್ತು ಇದನ್ನು ಇದು ಹಾಕಲೇಬೇಕಾಗುತ್ತೆ ನೀವು. ನೋಡಿ, 1 ಕಪ್ 1.5 ಕಪ್ ಇದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಆಯಿತಾ, ಇಲ್ಲ ಕಮ್ಮಿ ಆಗ್ಬಿಡುತ್ತೆ, ದುಂಡೆ ಕಟ್ಟಕ್ಕೆ ನಿಮಗೆ ಕಷ್ಟ ಆಗುತ್ತೆ. ನಾನು ತೋರಿಸಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. 1 ಕಪ್ ನೀವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ರೆ ನೀವು 2 ಕಪ್ ಆಗೋಷ್ಟು ಇದನ್ನು ಏನು ಖರ್ಜೂರನ ತೊಗೊಳ್ಳಿ ಆಯಿತಾ, ಆವಾಗ ಉಂಡೆ ಕಟ್ಟಕ್ಕೆ ಇನ್ನೂ ಚೆನ್ನಾಗಾಗತ್ತೆ ಅಂತ ಅಷ್ಟೆ. ಇದು ಬಂದು ಚೆನ್ನಾಗೆ ನೀವು ತುಪ್ಪದಲ್ಲಿ ಹುರ್ಕೋಬೇಕು. ಅದೆಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಆಗುತ್ತೆ ನೋಡಿ, ಫುಲ್ಲು ಸ್ಮ್ಯಾಶ್ ಮಾಡಿರೋ ಥರ ಆಗುತ್ತೆ. ನೀವು ಲಯನ್ ಡೇಟ್ಸು ಕೂಡ ಯೂಸ್ ಮಾಡ್ಕೋಬೋದು, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಬೇಕಾದರೆ ಅದನ್ನು ನೀವು ಏನು ಮಾಡ್ಬೋದು ಅಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಹುರ್ಕೋಬೋದು. ಇದು ನಾನು ತೊಗೊಂಡಿರೋದು ಯಾವ ಬ್ರ್ಯಾಂಡ್ ಅಂತ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಅದಷ್ಟು ಮಾಡ್ಕೊಂಡ್ಮೇಲೆ ನಾವು ಏನು ಗೋಂದನ್ನ ಹುರ್ಕೊಂಡಿರ್ತೀವಲ್ವ ಅಂಟುನ, ಅದನ್ನು ಈ ರೀತಿ ಕಲ್ಲಲ್ಲೋ ಇಲ್ಲ ಲೋಟದಲ್ಲೋ ಯಾವುದ್ರಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಅಂದರೆ ಮಿಕ್ಸರಲ್ಲಿ ಒಂದು ರೌಂಡ್ ಹಾಕ್ಸ್ಕೊಳ್ಬೋದು. ಇದನ್ನು ಕೂಡ ಈ ರೀತಿ ಪೌಡರ್ ಮಾಡಿ ಇಟ್ಕೋಬೇಕು ನೋಡಿ. ಇದೂ ರೆಡಿ ಇದೆ ಇವಾಗ, ಇದು ಸ್ವಲ್ಪ ತಣ್ಣಗಾಗಿದೆ, ಏನು ಬಿಸಿ ಇದ್ದಾಗೆ ಮಾಡ್ಕೋಬೇಕಂತೇನಿಲ್ಲ. ಇದಕ್ಕೆ ನಾವು ಏನೇನೆಲ್ಲ ಹುರ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಆ್ಯಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆಯಿತಾ. ಕಲಿಸ್ಕೊಂಡು ಆಮೇಲೆ ಅದನ್ನು ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ತಾ ಹೋಗಿ ನೋಡಿ. ನಾನು ಅಮ್ಮ ಇವಾಗ ಉಂಡೆ ಕಟ್ಕೊಂಡು ಇದು ಮಾಡ್ತಾ ಇದ್ದೀವಿ. ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಳ್ಳಿ. ಇದು ತುಂಬ ಒಳ್ಳೆಯದು ಆಯಿತಾ, ಡೈಲಿ ನಾವು ಕುತ್ಕೊಂಡು ಇದು ತಿಂತೀವಿ ಹಾಗೆ, ಇಲ್ಲ ಅಂದರೆ ನೆನೆಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಅದೆಲ್ಲ ಆಗದೇ ಇರೋ ಕೆಲಸ ಮರ್ತೇ ಹೋಗುತ್ತೆ. ಬಟ್ ಇದು ನಮಗೆ ಏನು ತಿನ್ನೋಕ್ಕೂ ಕೊಡ್ತಾ ಇರಲ್ಲ ಅಲ್ವಾ, ಒಂಥರ ಬಾಯಿ ಕೆಟ್ಟೋದಂಗೆ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಇದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾನಂತೂ ಸಿಕ್ಕಾಬಟ್ಟೆ ವೀಕ್ ಆಗಿದ್ದೀನಿ, ಇದಕ್ಕೆ ಮೇನ್ ಗೋಂದ್ ಹಾಕ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ, ಮಿಲ್ಕಿಂದ ನಿಮ್ಮ ಮಗುಗೆ ಹೋಗುತ್ತೆ, ನಿಮ್ಮ ಮಗು ಕೂಡ ಗಟ್ಟಿಯಾಗುತ್ತೆ, ನೀವು ಕೂಡ ಗಟ್ಟಿ ಆಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ. ಸೊ ನಾವು ಸ್ಟ್ರಾಂಗ್ ಆಗಿರಬೇಕು ಅಲ್ವಾ. ಸೊ ನಾವು ಹಾಲು ಕುಡಿಸ್ತಾ ಇದ್ದೀವಿ ಅಂದರೆ ಸಿಕ್ಕಾಬಟ್ಟೆ ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹೆಲ್ದಿ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡು ತಿನ್ನಿ, ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ. ಓಕೆ ಗಾಯ್ಸ್, ಇವಾಗ ನಮ್ಮ ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆಗಿದೆ, ಸಕ್ಕದಾಗಿದೆ. ಇನ್ನು ನಮ್ಮ ಅಮ್ಮ ಉಂಡೆ ಕಟ್ತಾ ಇದ್ದಾರೆ, ನಾನು ನಿಮಗೆ ಸದ್ಯಕ್ಕೆ ತೋರಿಸೋಕ್ಕೆ ಇದ್ರಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಕ್ಕದಾಗಿದೆ ಉಂಡೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗಿದೆ. ಅದರಲ್ಲಿ ಇದರಲ್ಲಿ ಏನು ತುಂಬ ಇಷ್ಟ ಆಗ್ತಿರೋದಂದರೆ ಇದು ಎಂಥದ್ದು ದ್ರಾಕ್ಷಿ ಮತ್ತು ದ್ರಾಕ್ಷಿ ಅಲ್ಲ, ಅದು ಬಾದಾಮಿ ಮತ್ತು ಗೋಡಂಬಿ ಇದೆಯಲ್ಲ, ಅದೆರಡು ತುಪ್ಪದಲ್ಲಿ ಹುರಿದಿರೋದು. ನಮಗೆ ಸಿಲ್ಕ್ ಚಾಕ್ಲೇಟ್ ತಿನ್ಬೇಕಾದ್ರೆ ಫ್ರೂಟ್ ಆ್ಯಂಡ್ ನಟ್ಸ್ ತಿನ್ಬೇಕಾದ್ರೆ ಸಿಗುತ್ತಲ್ಲ ಫೀಲು, ಹಂಗೆ ಇದೆ ಸೇಮು ನನಗೆ. ಅದಕ್ಕೆ ಫ್ರೂಟ್ ಆ್ಯಂಡ್ ನಟ್ಸು ತುಂಬ ಇಷ್ಟ ಆಗುತ್ತೆ. ಇದು ಏನಾದರೂ ಸಿಲ್ಕ್ ತೊಗೊಂಡ್ರೆ ನಾನು ಫ್ರೂಟ್ ಆ್ಯಂಡ್ ನಟ್ಸೇ ತೊಗೊತೀನಿ. ಅದರಲ್ಲಿ ಕ್ಲೀನಾಗಿ ರೋಸ್ಟ್ ಆಗಿರೋ ಆಲ್ಮಂಡ್ಸ್ ಇರುತ್ತಲ್ಲ, ಸಕ್ಕರೆ ಇರುತ್ತಲ್ಲ ಟೇಸ್ಟು, ಅದೇ ಥರನೇ ಇದೆ. ಒಂದ್ಸಲ ಟ್ರೈ ಮಾಡಿ,
ಏನು ಬಾಣಂತಿರ ಯೂಸ್ ಮಾಡಬೇಕಂತ ಏನಿಲ್ಲ. ನಾನು ತೋರಿಸೋ ರೆಸಿಪಿಗಳೆಲ್ಲ ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಆ ಥರ ಮಕ್ಕಳಿಗೆ ಒಂಥರ ಹೆಲ್ದಿ ಫುಡ್ಡು ಆಗುತ್ತೆ, ಜೊತೆಗೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ. ನೋಡಿ ಈ ಥರ ಇದ್ದರೆ ತಿಂತೀನಿ ನಾನೊಂಚೂರು, ಒಳ್ಳೆಯದು ತಿನ್ನೋದು ಅದೆಲ್ಲ ಸ್ವಲ್ಪ ಕಮ್ಮಿ. ಹೆಂಗೆ ಅಂದರೆ 2 ದಿವಸ ತಿಂತೀನಿ ಆಮೇಲೆ ತಿನ್ನೋದೇ ಇಲ್ಲ. ಬಟ್ ಇದು ಸಕ್ಕತ್ತಾಗಿದೆ. ಇದೇ ಸೇಮ್ ಲಡ್ಡು ನಾವು ಕೇಕ್ ಎಫೆಲ್ಲಿ ಕೇಳಿದ್ರೆ, ಮತ್ತು ಇದು ಅದರಲ್ಲಿ ಏನೂ ಇರಲ್ಲ, ಬರೀ ಖರ್ಜೂರ ಬಿಟ್ಟರೆ ಇದು ಗೋಡಂಬಿ ಬಾದಾಮಿ ಅಷ್ಟೇ, ಇಷ್ಟೊಂದೆಲ್ಲ ಏನೂ ಇರಲ್ಲ. ಅದಕ್ಕೆ 25 ರೂಪಾಯಿ ಒಂದು ಉಂಡೆ, 20 ರೂಪಾಯಿನ 25 ರೂಪಾಯಿ ಒಂದು ಉಂಡೆ. ಸೊ ಇಲ್ಲಿ ನೋಡಿದ್ರಲ್ಲ ಜಸ್ಟ್ 100 ಗ್ರಾಮ್ ಹಾಕ್ಬಿಟ್ಟು ಎಷ್ಟೊಂದು ಮಾಡಿದ್ದೀವಿ. ಇಲ್ಲೇ 1, 2, 3, 4, 5, 6 15 ಇದೆ ಇದರಲ್ಲಿ ಉಂಡೆಗಳು. ಇನ್ನೂ ಒಂದು 15 ಉಂಡೆ ಆಗುತ್ತೆ ಅಲ್ಲ ನಮ್ಮ, ಇನ್ನೂ ಒಂದು 15 ಉಂಡೆ ಆಗುತ್ತೆ ಈ ಸೈಜಿಂದು. ಚೆನ್ನಾಗಿದೆ, ಟ್ರೈ ಮಾಡಿ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅದರಲ್ಲಿ ಮೇನ್ ಚೆನ್ನಾಗಿ ಅನಿಸ್ತಾ ಇರೋದೇ ರೋಸ್ಟೆಡ್ ಆಲ್ಮಂಡ್ಸ್, ಸೂಪರ್ ಇದೆ. ದೀಪು ಬಂದು ಟೇಸ್ಟ್ ಮಾಡಿದ್ರೆ ಸಕ್ಕತ್ ಇಷ್ಟಪಡ್ತಾರೆ. ಎಲ್ಲದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರೋದಕ್ಕೆ ಇದು ನಮಗೆ ಈ ಟೇಸ್ಟ್ ಬಂದಿರೋದು. ಯಾವ ಬೆಲ್ಲನೂ ಬೇಡ, ಏನೂ ಬೇಡ, ಸ್ವೀಟು ಅಷ್ಟೇ. ಮೈಲ್ಡಾಗಿ ಏನು ಚೆನ್ನಾಗಿದೆ ಗೊತ್ತಾ, ಅದಕ್ಕೆ ಮೇನ್ ಇದಕ್ಕೆ ಖರ್ಜೂರ. ಸೊ ಆ ಥರ ಅಂಟ್ಕೊಳ್ಳೋ ಥರ ಉಂಡೆನೂ ಮಾಡುತ್ತೆ, ಜೊತೆಗೆ ನಮಗೆ ಸ್ವೀಟ್ನೆಸ್ಸು ಕೊಡುತ್ತೆ. ಇದೇನು ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಡ್ಬೇಕು ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ಕಟ್ಕೋಬೋದು. ಇದು ಬಂದು ನೆಕ್ಸ್ಟ್ ಡೇ ಸಂಡೇ ಇತ್ತಲ್ವಾ, ಆವಾಗ ನಾನು ಶೂಟ್ ಮಾಡ್ಕೊಂಡಿರೋದು ಇದು. ಆವತ್ತು ದೀಪಕ್ಕೂ ರಜಾ ಇತ್ತು ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಬ್ಬರು ಬೆಳಗ್ಗೆನೆ, ಇಲ್ಲೇ ನಮ್ಮನೆ ಪಕ್ಕದ್ದು ಗಣಪತಿ ದೇವಸ್ಥಾನಕ್ಕೆ. ಆಮೇಲೆ ಒಂದು ಪೂಜೆ ಮಾಡಿಸ್ಕೊಂಡು ಹಾಗೆ ಮನೆಗೆ ಹೋದ್ವಿ. ಇವತ್ತು ಪಾಪುಗೆ ಅಂತರ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಕಡೆ ಆಲ್ಮೋಸ್ಟ್ ಮಕ್ಕಳಿಗೆ ಹಾಕ್ತಾರೆ. ಯಾವ ದೇವಸ್ಥಾನ ಏನು ಅಂತ ತೋರಿಸ್ತೀನಿ ನಿಮಗೆ. ನಾನು ದೀಪು ಬೈಕಲ್ಲಿ ಹೋಗಿ ತುಂಬ ದಿನವೇ ಆಗೋಗಿತ್ತು. ನಾನು ಪ್ರೆಗ್ನೆಂಟ್ ಆದಾಗಿಂದ ದೀಪು ನಂಗೆ ಬೈಕಲ್ಲಿ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ, ಫ್ರಮ್ 1 ಮಂತಿಂದ ಅಂತಲೇ ಹೇಳ್ಬೋದು. ಆಮೇಲೆ ಇವಾಗ ಡೆಲಿವರಿ ಆದಮೇಲಂತೂ ಎಲ್ಲೂ ಆಚೆ ಹೋಗಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನನಗೆ ಬೈಕಲ್ಲೇ ಇಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ನಮ್ಮ ಬೈಕಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ನಾವು ಲವ್ ಮಾಡ್ತಾ ಇರಬೇಕಾದ್ರಿಂದನೂ ಈ ಬೈಕಲ್ಲಿ ತುಂಬ ಓಡಾಡಿದ್ದೀನಿ ನಾನು. ಅದಕ್ಕೋಸ್ಕರ ನನಗೆ ಬೈಕಲ್ಲಿ ದೀಪು ಜೊತೆ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ, ಕಾರಲ್ಲಿ ಹೋಗೋದಕ್ಕಿಂತ. ಆಮೇಲೆ ಅಲ್ಲಿಂದ ಮನೆಗೆ ಬಂದು ಮತ್ತೆ ಪಾಪು ಅಮ್ಮಂಗೆ ಎಲ್ಲರಿಗೂ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಪಾಪುಗೆ ಇವತ್ತು ಹೇಳಿದ್ನಲ್ಲ ಅಂತರ ಹಾಕ್ಸೋಣ ಅಂತ, ಅದೇ ದಾರಿಯಲ್ಲಿ ನಮ್ಮ ತೋಟದ ಹತ್ರ ಚೌಡಮ್ಮನ ದೇವಸ್ಥಾನ ಇದೆ. ಇದು ವಡ್ರಟ್ಟಿ ದೇವಸ್ಥಾನ ಅಂತಾರೆ. ಇದು ಬಂದು ಹೊಳೆಹೊನ್ನೂರ ಹತ್ರ ಇದೆ. ಇದನ್ನ ಈ ದೇವ್ರನ್ನ ನಾನು ತುಂಬ ತುಂಬ ನಂಬ್ತೀನಿ. ಈ ದೇವ್ರನ್ನ ಬಿಟ್ಟು ನಾನು ಯಾವ ಕೆಲಸನೂ ಮಾಡೋದಿಲ್ಲ ಆ ರೀತಿ. ಆಮೇಲೆ ನನ್ನ ಡೆಲಿವರಿ ಟೈಮಲ್ಲಿ ನಾನು ವಾಲ್ಪೇಪರೇ ಹಾಕ್ಕೊಂಡ್ಬಿಟ್ಟಿದ್ದೆ, ನೆನೆಸ್ಕೋತಾ ಇದ್ದೆ ದೇವರಿಗೆ ನಾನು ತುಂಬ. ನಮ್ಮ ಮೈಲಿ ಎಲ್ಲರಿಗೂ ಕುಂಕುಮ ಹಚ್ತಾ ಇದ್ದಾರೆ, ಪಾಪುಗೆ, ನನಗೆ, ದೀಪುಗೆ, ಎಲ್ಲರಿಗೂ. ಅದಕ್ಕೆ ನಾನು ಇದನ್ನು ತುಂಬ ನಂಬ್ತೀನಿ. ನಾನು ಹೇಳ್ಕೊಂಡಿದ್ದೆ ಪಾಪುನ ಕರ್ಕೊಂಡು ಬರ್ತೀನಿ ಅಂತ, 3 ಮಂತ್ಸ್ ಆದಮೇಲೆ ಕರ್ಕೊಂಡ್ಬರ್ತೀನಿ ಅಂತಿದ್ದೆ. ಬಟ್ ಹೆಂಗೋ ಅಂತರ ಆಗಿಸ್ಬೇಕಿತ್ತಲ್ಲ, ಅದೇ ರೋಡಲ್ಲಿ ಹೋಗ್ತೀವಿ, ಹೋಗಿ ಬರಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಬಂದೆ ನಾನು. ಏನೋ ಒಂಥರ ಸಮಾಧಾನ ಆಗುತ್ತೆ, ಖುಷಿಯಾಗುತ್ತೆ. ನಾನು ಹೇಳಿದ್ನಲ್ಲ ಈ ದೇವ್ರನ್ನ ತುಂಬ ತುಂಬ ನಂಬ್ತೀನಿ ನಾನು. ಏನೋ ಒಂದು ನನಗೆ ಇಲ್ಲಿಗೆ ಬಂದರೆ ಒಂದು ನೆಮ್ಮದಿ ಅಂತ ಸಿಗುತ್ತೆ, ಒಂದು ಧೈರ್ಯ ಅಂತ ಬರುತ್ತೆ. ಅದಕ್ಕೆ ನನ್ನ ಮಗಳಿಗೂ ಕರ್ಕೊಂಡು ಬಂದು ಇದನ್ನು ಪೂಜೆ ಮಾಡಿಸ್ಕೊಂಡು
ಈಗ ನಾವು ಕೂಡ್ಲಿಗೆರೆಗೆ ಬಂದಿದ್ದೀವಿ. ಇಲ್ಲೇ ನಾವು ಅಂತರ ಹಾಕ್ಸೋದು. ಇದು ಸಿಕ್ಕಾಪಟ್ಟೆ ಫೇಮಸ್ ದೇವಸ್ಥಾನ ಆಯ್ತಾ, ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು, ಒಂದು 50-60 ಜನ ಮಕ್ಕಳುಕನ ಕರ್ಕೊಂಬಂದಿದ್ರು ಗೊತ್ತಾ, ಯಾವುದ್ಯಾವುದೋ ಊರಿಂದ, ಬೆಂಗಳೂರಿಂದ ಎಲ್ಲ ಬಂದಿದ್ರು ಅಂತರ ಹಾಕಿಸ್ಕೊಂಡು ಹೋಗೋಕ್ಕೆ. ಇಲ್ಲಿ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ರೇ ಬಂದು ಅಂತರ ಹಾಕಿಸ್ಕೋಬೇಕು ಅಂತ ಅಲ್ಲ. ಇವಾಗ ಸಣ್ಣ ಮಕ್ಕಳು ನೆಗೆಟಿವ್ ಎನರ್ಜಿ ಎಲ್ಲ ಏನೋ ಒಂದು ದೊಡ್ಡವ್ರಿಗೆ ಒಂದು ನಂಬಿಕೆ ಇರುತ್ತಲ್ವಾ, ಅದಕ್ಕೋಸ್ಕರ ಮಕ್ಕಳಿಗೆ ಅಂತರ ಹಾಕಿಸ್ತಾರೆ. ನಾವು ಅದೇ ಒಂದು ಕಾರಣಕ್ಕಷ್ಟೇ ಅಂತರ ಹಾಕ್ಸಿರೋದು. ಅದಕ್ಕೋಸ್ಕರ ನಮ್ಮ ಅಜ್ಜ ನಮ್ಮ ಅಮ್ಮಂಗೆ ಹಾಕಿದ್ರಂತೆ, ನಮ್ಮ ಅಮ್ಮ ನನಗೆ ಹಾಕಿದ್ರು. ಈ ರೀತಿ ಆಗಿನ ಕಾಲದಿಂದನೂ ಈ ದೇವಸ್ಥಾನದಲ್ಲಿ ಅಂತರ ಹಾಕ್ತಾರಂತೆ ಮಕ್ಕಳಿಗೆ, ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾವು ಅಂತರ ಹಾಕಿಸ್ಕೊಂಡ್ವಿ, ಮತ್ತು ತಾಯಿಗೆ ಮಗುಗೆ ಇಬ್ಬರಿಗೂ ಅಂತರ ಹಾಕಿ ಕೊಡ್ತಾರೆ. ಇದು ಕೂಡ್ಲಿಗೆರೆ ಆಯಿತಾ, ಹೊಳೆಹೊನ್ನೂರು ಭದ್ರಾವತಿ ರೋಡಲ್ಲಿ ನಿಮಗೆ ಸಿಗುತ್ತೆ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲಿ ಡ್ರೈ ಫ್ರೂಟ್ ಲಡ್ಡುನ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು, ನೀವು ಕೂಡ ತೊಗೋಬೋದು, ಎಲ್ಲರೂ ತಿನ್ಬೋದು. ಸಿಕ್ಕಾಬಟ್ಟೆ ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಓಕೆ, ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದನ್ನು ನಾವು ಹೇಗೆ ಮಾಡಿಸ್ತೀವಿ ಅನ್ನೋದು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಓಕೆನಾ? ಬಾಯ್ ಬಾಯ್.